ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ. ಇವತ್ತು ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅಂಡ್ ಸುರ್ಜೇವಾಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಬಿಜೆಪಿಯಲ್ಲಿ ರಾಜೀನಾಮೆ ಕೊಟ್ಟ ತಕ್ಷಣ ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ, ಸೇರ್ಪಡೆ ಆಗಿದ್ದಾರೆ. ಜೊತೆಗೆ ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋದಕ್ಕೆ ಲಕ್ಷ್ಮಣ್ ಸವದಿ ತಯಾರಿಯನ್ನ ಮಾಡಿಕೊಳ್ಳಾಗ್ತಾ ಇದೆ. ಜೊತೆಗೆ ಈಗ ಬಿಜೆಪಿಯಲ್ಲಿ ತಳಮಳ ಶುರುವಾಗಿದೆ, ಹಾಗಾಗಿ ಸಹಜವಾಗಿ ಬಿಜೆಪಿಯಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಂತಿಮವಾಗಿ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಸೇರ್ಪಡೆಗೊಂಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಸುರ್ಜೇವಾಲ್ ಅವರ ಎದುರು ಸೇರ್ಪಡೆ ಆಗಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಲಕ್ಷ್ಮಣ್ ಸವದಿಗ ಕೈಗೆ ಸೇರ್ಪಡೆ ಆಗಿರುವಂಥದ್ದು. ಶಾಲು ಹಾಕಿ ಬಾವುಟವನ್ನು ನೀಡಿ ಕಾಂಗ್ರೆಸ್ ಅವರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿದೆ. ನೋಡಿ, ಅಥಣಿ ನಾಯಕ ಸವದಿಯವರ ಆಪರೇಷನ್ ಅಸ್ತ ಈಗ ಸಕ್ಸಸ್ ಆಗಿದೆ. ಸೊ ಅಥಣಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅವರು ಕೂಡ ಈಗ ರೆಡಿಯಾಗಿದ್ದಾರೆ. ಸೊ ಕಾಂಗ್ರೆಸ್ ಪಕ್ಷ ಈಗ ಅವರನ್ನ ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡಿದೆ. ಸೊ ಲಕ್ಷ್ಮಣ ಸವದಿ ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟ ತಕ್ಷಣ ಈಗ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನು ಕೊಟ್ಟು, ನೋಡಿ, ಭೇಟಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ, ಸುರ್ಜೇವಾಲ್ ಅವರು ಇದ್ದಾರೆ, ಇನ್ನು ಎಂ ಟಿ ಬಿ ನಾಗರಾಜ್, ಇನ್ನು ವಿನಯ್ ಕುಲಕರ್ಣಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕೂಡ ಇದೇ ಸಂದರ್ಭದಲ್ಲಿದ್ದರು. ಸೊ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಸಹಜವಾಗಿ ಇದರಿಂದ ಬಿಜೆಪಿಗೆ ಹೊಡೆತ ಬೀಳಬಹುದು. ಜೊತೆಗೆ ಬಿಜೆಪಿ ನಾಯಕರು ಕೂಡ ಲಕ್ಷ್ಮಣ್ ಸವದಿಯ ವಿರುದ್ಧ ಕೆಂಡವಾಗ್ತಿದ್ದಾರೆ. ಅಂದರೆ ಲಕ್ಷ್ಮಣ್ ಸವದಿ ಅವರು ಸೋತಿದ್ರೂ ಕೂಡ ನಾವು ಅವರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ, ಡಿ ಸಿ ಎಂ ಆಗಿದ್ದರು, ಉಪಮುಖ್ಯಮಂತ್ರಿ ಆಗಿ ಕೆಲಸವನ್ನು ಮಾಡಿದ್ರು, ನಮ್ಮ ಪಕ್ಷ ಅವರನ್ನು ಬೇರೆ ರೀತಿಯಾಗಿ ಯಾವತ್ತೂ ನೋಡಿಲ್ಲ. ಆದರೆ ಈ ಒಂದು ದುಡುಕಿನ ನಿರ್ಧಾರ ಯಾಕೆ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ಬಿಜೆಪಿ ನಾಯಕರು ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ಯಾರ ಮಾತನ್ನು ಕೇಳದೆ ಇವತ್ತು ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡಿರುವಂಥದ್ದು ಲಕ್ಷ್ಮಣ್ ಸವದಿ, ಸುರ್ಜೇವಾಲ್ ಅವರಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದಾರೆ. ಸೊ ಬಿಜೆಪಿಯ ಸದಸ್ಯತ್ವ ಜೊತೆಗೆ ಎಮ್ ಎಲ್ ಸಿ ಸ್ಥಾನಕ್ಕೆ ಲಕ್ಷ್ಮಣ್ ಸವದಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕೆ ಪಿ ಸಿ ಸಿ ಕಚೇರಿಯಲ್ಲಿ ನಡೀತಾ ಇರುವಂಥ ಸಭೆ ಇದು. ಈ ಸಭೆಯಲ್ಲಿ ಸೇರ್ಪಡೆ ಆಗಿರುವಂಥದ್ದು ಸಿದ್ದರಾಮಯ್ಯ ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದಾರೆ ಲಕ್ಷ್ಮಣ್ ಸವದಿ. ಸೊ ಮುಂದಿನ ಕಾರ್ಯಕ್ರಮಗಳು ಏನು ಅಥವಾ ಮುಂದಿನ ತಯಾರಿ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಇನ್ನೂ ಮೂರನೇ ಪಟ್ಟಿ ರಿಲೀಸ್ ಆಗಬೇಕಾಗತ್ತೆ ಬಿಜೆಪಿ ಕಡೆಯಿಂದ. ಇನ್ನೂ ಮೂರನೇ ಪಟ್ಟಿ ರಿಲೀಸ್ ಆಗಿದೆ ಆದಲ್ಲಿ ಅಲ್ಲೂ ಕೂಡ ಅಸಮಾಧಾನ ಬಂಡಾಯ ಹೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ ಕಡೆಯಿಂದ ಈಗ ತಯಾರಿ ಯಾವ ರೀತಿಯಾಗಿದೆ ಅಂದರೆ, ಬಿಜೆಪಿ ಮೂರನೇ ಪಟ್ಟಿ ಬಿಡೋ ತನಕ ಕಾಂಗ್ರೆಸ್ ಪಟ್ಟಿ ಬಿಡುವಂಥ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ಸಹಜವಾಗಿ ಈಗ ಅಸಮಾಧಾನ ಮನಸ್ತಾಪ ಇರೋದ್ರಿಂದಾಗಿ ಅಲ್ಲಿಂದ ಬರುವಂಥ ಉನ್ನತ ನಾಯಕರಿಗೆ ಅವರಿಗೆ ಟಿಕೆಟ್ ಕೊಡುವಂಥ ನಿರೀಕ್ಷೆ ಕೂಡ ಇದೆ ಕಾಂಗ್ರೆಸ್ ಕಡೆಯಿಂದ. ಹಾಗಾಗಿ ಈ ರಾಜಕೀಯ ಅನ್ನೋದು ಬಹಳಷ್ಟು ಈ ಬಾರಿ ಒಂದು ಗೊಂದಲದ ವಾತಾವರಣ ಮೂರು ಪಕ್ಷಕ್ಕೂ ಕೂಡ. ನೋಡಿ, ಈಗ ಕಾಂಗ್ರೆಸ್ ಈಗಾಗಲೇ ಎರಡು ಪಟ್ಟಿ ರಿಲೀಸ್ ಆಗಿದೆ, ಅಷ್ಟೊಂದು ಅಸಮಾಧಾನ ಬಂಡಾಯ ಏನು ಇರಲಿಲ್ಲ ಕಾಂಗ್ರೆಸ್ ಕಡೆಯಿಂದ ಬಿಜೆಪಿಗೆ ಹೋಲಿಕೆ ಮಾಡಿದರೆ. ಸೊ ಈಗ ಬಿಜೆಪಿಯಿಂದ ಸಾಕಷ್ಟು ಬಿಜೆಪಿ ನಾಯಕರು ಈಗ ಪಕ್ಷಾಂತರ ಪರಮವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ, ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ, ಬೇರೆ ಪಕ್ಷಕ್ಕೆ ಹೋಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಾಗಿ ಈಗ ಲಕ್ಷ್ಮಣ್ ಸವದಿಯವರು ಕೂಡ ಅದೇ ಹಾದಿಯನ್ನು ಹಿಡಿದಿದ್ದಾರೆ, ಇವತ್ತು ಅಂತಿಮವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.